ಪೂರವಾರ್ತೆಗೆ ಸ್ವಾಗತ ಬೆಳಾಲು ಸ್ಕೂಲ್ನಲ್ಲಿ ಕಣ್ಮನ ಸೆಳೆಯುವ ಆರ್ಟ್ ಗ್ಯಾಲರಿ ವಿಶಿಷ್ಟವಾದ ವಾಸ್ತುಶಿಲ್ಪದ ವಿಶೇಷತೆ ಹೊಂದಿರುವ ಗಂಡಿಬಾಗಿಲು ಚರ್ಚ್ ಕರಾವಳಿಯ ವಿಶೇಷ ನೃತ್ಯ ಪುರುಷರ ಕುಣಿತ ಪದವೀಧರರಾದರೂ ಕ್ಷೀರಕ್ರಾಂತಿಗೈದ ಸತ್ಯನಾರಾಯಣ ಭಟ್ ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೇನೆ ನಾನು ಅರ್ಪಿತ್ ಇಚ್ಛೆ ಇದೀಗ ಹೆಡ್ಲೈನ್ ಬೆಳಾಲು ಹೈಸ್ಕೂಲ್ನಲ್ಲಿ ಆರ್ಟ್ ಗ್ಯಾಲರಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ ವರ್ಲಿ ಆರ್ಟ್ ಕಲಾ ಗ್ಯಾಲರಿಯಲ್ಲಿ 82 ಭಾವಚಿತ್ರಗಳು ವಿಭಿನ್ನತೆಯಿಂದಲೇ ಜನರನ್ನು ಸೆಳೆಯುವ ಚರ್ಚ್ ಸಂತ ಥಾಮಸ್ರ ಸಾವಿನ ನೆನಪಿನಲ್ಲೇ ನಿರ್ಮಾಣವಾದ ಚರ್ಚ್ ಗಂಡಿಬಾಗಿಲಿನಲ್ಲಿದೆ ಬೆಳ್ತಂಗಡಿಯ ಅತಿ ದೊಡ್ಡ ಚರ್ಚ್ ಇಲ್ಲಿದೆ ನೋಡಿ ಕರಾವಳಿಯ ಪುರುಷ ಕುಣಿತ ಅಳಿವಿನಂಚಿಗೆ ಬಂದಿದೆ ಈ ವಿಶೇಷ ನೃತ್ಯ ಸುಗ್ಗಿ ಸಂದರ್ಭದಲ್ಲಿ ಕಾಣಸಿಗುವ ಅಪರೂಪ ಸಾಂಸ್ಕೃತಿಕ ಕಲೆ ನೀವು ಬೆಳ್ತಂಗಡಿ ತಾಲೂಕಿನ ಗಂಡಿಬಾಗಿಲಿನ ಸಮೀಪದಿಂದ ಹೋದ್ರೆ ದೊಡ್ಡ ಹಡಗೊಂದು ಕಣ್ಣಿಗೆ ಬೀಳುತ್ತೆ ಅರೆ ಇಲ್ಲಿ ಸಮುದ್ರವೇ ಇಲ್ಲ ಮತ್ತೆ ಹಡಗು ಹೇಗೆ ಬಂತು ಅಂತ ನಿಮಗೆ ಅಚ್ಚರಿ ಆಗಬಹುದು ಆದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಅದು ಹಡಗಲ್ಲ ಬದಲಾಗಿ ಒಂದು ಕಟ್ಟಡ ಅನ್ನೋ ತಿಳಿಯುತ್ತೆ ಹಾಗಾದ್ರೆ ಬನ್ನಿ ಈ ಕಟ್ಟಡ ಯಾವುದು ಇದನ್ನ ನಿರ್ಮಿಸಿದವರು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಸ್ಟೋರಿಯಲ್ಲಿ ತಾಲೂಕಿನ ಗಂಡಿಬಾಗಿಲಿನಲ್ಲಿ ವಿಶಿಷ್ಟ ಮಾದರಿಯ ಚರ್ಚ್ ಇದೆ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಬುಡದಲ್ಲೇ ನಿರ್ಮಾಣವಾಗಿರುವ ಈ ಚರ್ಚ್ ಹಡಗಿನ ಮಾದರಿಯ ರಚನೆ ಹೊಂದಿದೆ ಇದೇ ಕಾರಣಕ್ಕಾಗಿ ಸಮುದ್ರ ಬಿಟ್ಟು ದಡದಲ್ಲೇ ಲಂಗರು ಹಾಕಿರುವ ಹಡಗಿನಂತೆಯೇ ಕಂಡು ನೋಡುಗರನ್ನ ಆಕರ್ಷಿಸ್ತಾ ಇದೆ ಅಂದಹಾಗೆ ಇದು ಗಂಡಿಬಾಗಿಲಿನಲ್ಲಿರುವ ಸೇಂಟ್ ಥಾಮಸ್ ಚರ್ಚ್ ಸಂತ ಥಾಮಸ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಭಾರತಕ್ಕೆ ಹಡಗಿನಲ್ಲಿ ಬಂದ ಸವಿನೆನಪಿಗಾಗಿ ಈ ಚರ್ಚ್ ಹಡಗಿನ ಮಾದರಿಯಲ್ಲಿ ನಿರ್ಮಾಣವಾಗಿದೆ ತನ್ನ ವಿಶಿಷ್ಟ ವಿನ್ಯಾಸದ ಕಾರಣದಿಂದ ಬೆಳ್ತಂಗಡಿ ತಾಲೂಕಿನ ವಿಶಿಷ್ಟ ಚರ್ಚ್ ಎಂದೇ ಹೆಸರಾಗಿದೆ ಸೇಂಟ್ ಥಾಮಸ್ ಚರ್ಚ್ ಈ ಚರ್ಚ್ನ ಒಟ್ಟು ವಿನ್ಯಾಸ ಹಡಗಿನ ಮಾದರಿಯಲ್ಲಿಯೇ ಇದ್ದು ಗಮನ ಸೆಳೆಯುತ್ತಿದೆ ಇಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಜಾತ್ರೆಯನ್ನು ಆಚರಿಸಲಾಗ್ತಾ ಇದೆ ತನ್ನ ವಿಶಿಷ್ಟ ವಿನ್ಯಾಸದ ಕಾರಣ ಧರ್ಮಾನುಯಾಯಿಗಳನ್ನು ಸೆಳೆಯುತ್ತಿರುವ ಈ ಚರ್ಚ್ ಎಲ್ಲರಿಗೂ ವಿಶಿಷ್ಟ ಅನುಭೂತಿ ನೀಡ್ತಾ ಇದೆ ಇದೊಂದು ಪುಣ್ಯಕ್ಷೇತ್ರವಾಗಿದೆ ಈ ತಾಲೂಕಿಗೆ ಮಾತ್ರವಲ್ಲ ಈ ರಾಜ್ಯಕ್ಕೆ ಇದೊಂದು ಮಾದರಿ ಧರ್ಮಕ್ಷೇತ್ರವಾಗಿದೆ ಯಾಕೆಂದರೆ ಇಲ್ಲಿಗೆ ಸಾವಿರಗಟ್ಟಲೆ ಜನ ಬಂದು ಪ್ರಾರ್ಥನೆ ಮಾಡುವಾಗ ಅವರಿಗೆ ಒಂದೊಂದು ಕಾರ್ಯ ಅವರ ಜೀವನದಲ್ಲಿ ನಡೆಯುತ್ತದೆ ನಮ್ಮ ಧರ್ಮದವರು ಮಾತ್ರ ಅಲ್ಲ ಸರ್ವ ಧರ್ಮದವರು ಇಲ್ಲಿಗೆ ಬರ್ತಾರೆ ಜನವರಿ ತಿಂಗಳಲ್ಲಿ ಇಲ್ಲಿ ನಮ್ಮ ಈ ದೇವಾಲಯದ ವಾರ್ಷಿಕೋತ್ಸವ ನಡೆಯುತ್ತೆ ಆ ಸಂದರ್ಭದಲ್ಲಿ ನಮಗೆಲ್ಲ ಕಾಣಸಿಗುವಂಥ ಒಂದು ವಿಶೇಷವಾದಂಥ ಇದೊಂದು ಅಂದರೆ ಸರ್ವ ಧರ್ಮದವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಹೆಗಡೆ ಮತ್ತು ಸುತನ್ ಜೊತೆ ರಂಜಿತ್ ಕುಮಾರ್ ನಮ್ಮೂರ ವಾರ್ತೆ ಎಸ್ಡಿಎಂಸಿ ಉಜ್ರೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳು ಸದಾ ಕ್ರಿಯಾಶೀಲವಾಗಿದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತಾ ಬಂದಿವೆ ಬೆಳಾಲಿನಲ್ಲಿರುವ ಎಸ್ಡಿಎಂ ಹೈಸ್ಕೂಲ್ ಸಹ ಇಂಥದ್ದೇ ಒಂದು ಕಾರಣಕ್ಕೆ ಸುದ್ದಿಯಲ್ಲಿದೆ ಇಲ್ಲಿನ ಗೋಡೆಗಳು ಕಲಾ ಗ್ಯಾಲರಿಯಾಗಿ ಪರಿವರ್ತನೆಗೊಂಡಿವೆ ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕರೇ ನಾವಿಂದು ಬೆಳಾಲಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯಲ್ಲಿದ್ದೇವೆ ಈ ಶಾಲೆಯ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಈ ಶಾಲೆಯಲ್ಲಿನ ಗೋಡೆಗಳು ಕೂಡ ಮಾತಾಡ್ತವೆ ಏನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ ಏನೋ ಕಥೆಯನ್ನು ಹೇಳ್ತಾ ಇದೆ ಹಾಗಾದರೆ ಏನು ಕಥೆಗಳನ್ನು ಹೇಳ್ತಾ ಇದೆ ಏನು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ಸುತ್ತಲೂ ವಿವಿಧ ಬಗೆಯ ಗಿಡಮರಗಳಿಂದ ಕೂಡಿದ ಪರಿಸರ ಶಾಲೆಯ ಒಳ ಪ್ರವೇಶಿಸುತ್ತಿದ್ದಂತೆಯೇ ವಿದ್ಯಾದೇವಿ ಸರಸ್ವತಿಯ ದರ್ಶನ
ಬಂದವರನ್ನ ಸ್ವಾಗತಿಸುವ ಈ ಶಾಲೆಯ ಗೋಡೆಯ ಮೇಲೆ ಸಾಲು ಸಾಲು ಬಣ್ಣದ ಚಿತ್ರಗಳು, ಇವೆಲ್ಲ ಕಂಡುಬರುವುದು ಬೆಳ್ತಂಗಡಿ ತಾಲೂಕಿನ ಬೆಳಾಲಿನಲ್ಲಿರುವ ಎಸ್ಡಿಎಂ ಹೈಸ್ಕೂಲಿನಲ್ಲಿ. ಬೆಳಾಲಿನ ಎಸ್ಡಿಎಂ ಹೈಸ್ಕೂಲಿನ ಗೋಡೆಗಳಲ್ಲಿ ಕಲಾ ಗ್ಯಾಲರಿ ಅನಾವರಣಗೊಂಡಿದೆ. ಇಲ್ಲಿನ ಗೋಡೆಗಳಲ್ಲಿ ಸಾಂಪ್ರದಾಯಿಕ ವರ್ಲಿ ಆರ್ಟ್ಗಳು, ಭಾರತದ ವಿವಿಧ ನೃತ್ಯ ಪ್ರಕಾರ, ಜಾನಪದ ಕಲೆಗಳನ್ನು ಪ್ರತಿಬಿಂಬಿಸುವ ಗೋಡೆ ಚಿತ್ರಗಳು ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಹೊಸತನದ ಹುರುಪು ಮೂಡಿಸುತ್ತಿವೆ. ಬಹಳ ಪ್ರಮುಖವಾಗಿ ಈ ಚಿತ್ರಗಳಿಗೆ ಸಂಬಂಧಪಟ್ಟು ಅಲ್ಲಲ್ಲಲ್ಲಿ ಮಾಹಿತಿಗಳು ಪಾಠದಲ್ಲೂ ಬರುತ್ತದೆ. ಜೊತೆಗೆ ಒಂದು ಸಾರ್ವಜನಿಕವಾಗಿ ಜನರಿಗೆ ಕಣ್ಣಿಗೆ ಕಾಣುವ, ಕಿವಿಗೆ ಬೀಳುವ ಸಂಗತಿಗಳನ್ನು ನಾವು ಗೋಡೆಯಲ್ಲಿ, ಅದು ಬಹಳ ಒಳ್ಳೆಯ ಒಂದು ಯೋಜನೆ ಅಂತ ಹೇಳಿಕೊಂಡು ಅದನ್ನು ಆರಂಭಿಸಿದೆವು. ಅದರ ಜೊತೆಗೆ 82 ಚಿತ್ರಗಳನ್ನು ಆಯ್ದುಕೊಂಡು ಭಾವಚಿತ್ರಗಳನ್ನು, ಅದು ಸುಂದರವಾದಂತಹ ಚಿತ್ರಗಳನ್ನು ಆಯ್ದುಕೊಂಡು ಲ್ಯಾಮಿನೇಷನ್ ಮಾಡಿ ಫೋಟೋ ಫ್ರೇಮ್ ಹಾಕಿ ಇಟ್ಟಿದ್ದೇವೆ. ಇದು ನಾವು ಹೇಗೆ ಆಯ್ದುಕೊಂಡಿದ್ದೇವೆ ಅಂತ ಹೇಳಿದರೆ, ಪುರಾತನ ಕಾಲದಿಂದ ಸುಮಾರು 3,000 ವರ್ಷಗಳ ಹಿಂದೆ ವ್ಯಾಸ, ವಾಲ್ಮೀಕಿ, ಕಣಾದ, ಹೀಗೆ ಆ ಪುರಾತನ ಕಾಲದ ಸುಶ್ರುತ, ಚರಕ, ಈ ರೀತಿಯ ವೈಜ್ಞಾನಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಂಸ್ಕೃತಿಕರು, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರು, ದೇಶದ ಸಾಂಸ್ಕೃತಿಕ ಮೌಲ್ಯವನ್ನು ಉನ್ನತೀಕರಿಸಿದಂಥ ಮಹಾನುಭಾವರು ಇರ್ಬೋದು, ಮತ್ತು ಇತ್ತೀಚೆಗಿನವರೆಗಿನ ಪರಿಸರಕ್ಕೆ ಸಂಬಂಧಪಟ್ಟು, ವಿಜ್ಞಾನಕ್ಕೆ ಸಂಬಂಧಪಟ್ಟು, ಸಾಹಿತ್ಯಕ್ಕೆ ಸಂಬಂಧಪಟ್ಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ, ಪುರಸ್ಕೃತ ಅಂತ 8 ಜನರ ಕವಿಗಳದ್ದು ಎಲ್ಲವನ್ನು ಒಳಗೂಡಿಸಿಕೊಂಡು ಒಂದು ಯೋಜನೆಯನ್ನು ತಯಾರಿಸಿ ಕಾರ್ಯಕ್ರಮವನ್ನು ರೂಢಿಸಿಕೊಂಡು ಈಗ ಸಾಧಾರಣವಾಗಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನೊಂದಷ್ಟು ಕೆಲಸಗಳು ಬಾಕಿ ಉಳಿದಿದೆ. ಕರ್ನಾಟಕದ ಕರಗ, ಡೊಳ್ಳು ಕುಣಿತ, ವೀರಗಾಸೆ, ತುಳುನಾಡ ಸಂಸ್ಕೃತಿಯನ್ನು ಸಾರುವ ಭೂತಾರಾಧನೆ, ಕಂಬಳ, ಯಕ್ಷಗಾನ, ಆಟಿಕಳೆಂಜದಂತಹ ಕಲಾಕೃತಿಗಳ ಜೊತೆಗೆ ಭರತಮುನಿ, ವ್ಯಾಸ, ಅಂಬೇಡ್ಕರ್, ಧ್ಯಾನ್ ಚಂದ್, ಲತಾ ಮಂಗೇಶ್ಕರ್, ವಿವಿಧ ಸಾಹಿತಿಗಳು, ಕವಿಗಳು, ವಿಜ್ಞಾನಿಗಳು ಸೇರಿದಂತೆ 82 ಭಿತ್ತಿಚಿತ್ರಗಳು ಕಣ್ಮನ ಸೆಳೆಯುತ್ತವೆ. ನನಗೆ ಮೊದಲಿಂದಲೂ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನೊಂದು ದಿನ ತರಗತಿಯಲ್ಲಿರುವಾಗ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಬಂದು ನೀ ಡ್ರಾಯಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟಂತ ಕೇಳಿದರು. ಆಗ ನಾನು ಹೇಳಿದೆ ನನಗೆ ಇಂಟ್ರೆಸ್ಟ್ ಉಂಟಂತ. ಆಗ ಅವರು ಇಲ್ಲಿ ಡ್ರಾಯಿಂಗ್ ಮಾಡುವ ವಿಷಯ ಎಲ್ಲ ಹೇಳಿದರು. ಮತ್ತು ನಮಗೆ ರಜೆ ಇದ್ದಾಗ ಎಲ್ಲ ಇಲ್ಲಿ ಬಂದರೆ ಡ್ರಾಯಿಂಗ್ ಮಾಡಿ, ಈ ಶಾಲೆಯ ಹಲ ವಿದ್ಯಾರ್ಥಿಯಾದ ವಿಘ್ನೇಶ್ ಅವರು ಬಂದು ನಮಗೆ ಡ್ರಾಯಿಂಗ್ ಮಾಡುವಾಗೆಲ್ಲ ವಿವರಿಸಿ ಹೇಳಿದರು. ಮತ್ತು ನಾನು ಕೂಡ ಡ್ರಾಯಿಂಗ್ ಮಾಡುವಾಗ ಸೇರಿದ್ದೆ ಅವರೊಟ್ಟಿಗೆ. ಹಾಗೆ ಈ ಎಲ್ಲಾ ಪೇಂಟಿಂಗ್ಸ್ ಮತ್ತು ವರ್ಲಿ ಚಿತ್ರಗಳು ಶಾಲೆಯ ಹಿರಿಯ ವಿದ್ಯಾರ್ಥಿ ಕಲಾವಿದ ವಿಘ್ನೇಶ್ ಅವರ ಕೈಚಳಕದಲ್ಲಿ ಮೂಡಿಬಂದಿದೆ. ಇವರಿಗೆ ಶಾಲೆಯ ಕೆಲವು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು ಚಿತ್ರಕಲಾ ಅಧ್ಯಾಪಕರಾದ ಶ್ರೀರಾಮ ಹಾಗೂ ಶಿಕ್ಷಣ ಸಂಸ್ಥೆಯ ಚಿತ್ರಕಲಾ ಅಧ್ಯಾಪಕರ ಶ್ರಮ ಅಪಾರವಾಗಿದೆ. ಸಂರಕ್ಷಣೆ, ಇಂಗುಗುಂಡಿ ಯೋಜನೆ, ಹೀಗೆ ಸದಾ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಮಾಡುತ್ತಾ ಬೆಳಾಲಿನಲ್ಲಿ ಮನೆ ಮಾತಾಗಿದ್ದ ಎಸ್ಡಿಎಂ ಪ್ರೌಢಶಾಲೆ ಇದೀಗ ಕಲಾ ಗ್ಯಾಲರಿಯ ಕಲ್ಪನೆಯ ಹೊಸತೊಂದು ಕಾರ್ಯದ ಮೂಲಕ ಮತ್ತೆ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ತಾನು ಶೃಂಗಾರಗೊಂಡು ಮಕ್ಕಳನ್ನ ತನ್ನತ್ತ ಸೆಳೆಯುತ್ತಿರುವ ಗೋಡೆಗಳು, ಕಲಾವಿದನ ಕೈಚಳಕದಲ್ಲಿ ಮೂಡಿ ಬಂದ ವರ್ಲಿ ಆರ್ಟ್, ಜೀವನದಲ್ಲಿ ಅತ್ಯದ್ಭುತ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗಳ ಭಾವಚಿತ್ರ, ಇದೇ ತರ 10 ಹಲವಾರು ವಿಶೇಷತೆಗಳನ್ನ ಈ ಶಾಲಾ ಗೋಡೆ ಹೊಂದಿದೆ. ಈ ಒಂದು ಉತ್ತಮ ವಿಚಾರ ಎಲ್ಲಾ ಶಾಲೆಗಳಿಗೂ ಕೂಡ ಮಾದರಿಯಾಗ್ಲಿ. ಕ್ಯಾಮರಾ ಪರ್ಸನ್ ಸುಧನ್ ಜೊತೆ ಅರ್ಪಿತ್ವಿ, ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ಕರಾವಳಿ ಸಾಂಸ್ಕೃತಿಕ ಸಿರಿಯ ಆಗರ, ಕೃಷಿ ಸಂಸ್ಕೃತಿಯ ಜೊತೆಗೆ ತಳುಕು ಹಾಕಿಕೊಂಡಂತಹ ಹಲವು ಕಲೆಗಳು ಇಲ್ಲಿ ನೆಲೆಸಿಕೊಂಡಿವೆ. ಅಂತಹ ಒಂದು ವಿಶಿಷ್ಟವಾದ ಕಲೆಯಾಗಿ ಗುರುತಿಸಿಕೊಂಡಿರುವ ಪುರುಷ ನೃತ್ಯದ ಸ್ಟೋರಿ ಇಲ್ಲಿದೆ.
ತುಳುನಾಡಿನಲ್ಲಿ ಸುಗ್ಗಿಯ ಸಂದರ್ಭದಲ್ಲಿ ಕೆಲವು ವಿಶಿಷ್ಟ ಆಚರಣೆಗಳು ಕಂಡುಬರುತ್ತವೆ. ಅವುಗಳಲ್ಲಿ ಒಂದು ಈ ಪುರುಷರ ನೃತ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು ಹಾಗೂ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಣಸಿಗುವ ಈ ನೃತ್ಯ ಸುಗ್ಗಿದ ಪುರ್ಸೆ, ಮಾಲಿದ ಪುರ್ಸೆ ಹೀಗೆ ನಾನಾ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ. ಊರಿನ ಎಲ್ಲಾ ಜನಾಂಗದವರು ಸೇರಿಕೊಂಡು ಒಟ್ಟಾಗಿ ನಡೆಸಿಕೊಂಡು ಬಂದಿರುವ ಆಚರಣೆ ಇದು. ಇಲ್ಲಿ ವೇಷಧಾರಿಗಳು ಸುಗ್ಗಿ ಸಂದರ್ಭದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ 3 ದಿನಗಳ ಕಾಲ ಊರಿನ ಮನೆ ಮನೆಗೂ ತೆರಳುತ್ತಾರೆ. ಅಲ್ಲಿ ವಿಶಿಷ್ಟ ನೃತ್ಯ ಪ್ರದರ್ಶನಗಳ ಮೂಲಕ ಮನೆಯವರನ್ನ ರಂಜಿಸುತ್ತಾರೆ. ನಂತರ ಅವಲಕ್ಕಿ, ಕಾಯಿ, ಬಾಳೆಹಣ್ಣು ಹಾಗೂ ಇತರ ವಸ್ತುಗಳನ್ನು ಸಂಗ್ರಹಿಸಿ ಕೊನೆಯಲ್ಲಿ ಊರಿನ ಜನರು ಸೇರುವ ಪ್ರಮುಖ ಜಾಗಗಳಲ್ಲಿ ಪೂಜೆಯನ್ನ ನೆರವೇರಿಸಿ ಸಂಗ್ರಹಿಸಿದ ವಸ್ತುಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಾರೆ. ಜನಪದ ಪ್ರದರ್ಶನ ಕಲೆಗಳಲ್ಲಿ ಪುರುಷ ಕಲೆಯು ಕೂಡ ಒಂದು, ಅಥವಾ ಪುರುಷರ ಕಥನ ಅಂತ ಹೇಳುವಂಥದ್ದು. ಇದು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ ವಿಶೇಷವಾಗಿ ಪ್ರಚಲಿತದಲ್ಲಿರುವಂತಹ, ಆಚರಣೆಯಲ್ಲಿರುವಂಥ ಒಂದು ಪ್ರದರ್ಶನ ಕಲೆ. ಪ್ರತಿ ವರ್ಷ ಸುಗ್ಗಿ ತಿಂಗಳಲ್ಲಿ, ಸುಗ್ಗಿ ತಿಂಗಳ ಹುಣ್ಣಿಮೆಯ ದಿವಸಕ್ಕೆ 3 ದಿವಸ ಮುಂಚೆ, ಹುಣ್ಣಿಮೆ ದಿವಸ ಕೊನೆಗೊಳ್ಳುವಂತಹ ಒಂದು, ಅಂದರೆ 3 ದಿವಸದ ಪ್ರದರ್ಶನ ಕಲೆ ಇದು. ಪದ್ಧತಿಗಳನ್ನು ಅಣುಕಿಸುವ ಈ ನೃತ್ಯ ಸಮಾಜದಲ್ಲಿನ ಮೌಢ್ಯ ಮತ್ತು ಜಾತಿ ವ್ಯವಸ್ಥೆಯನ್ನ ವ್ಯಂಗ್ಯ ಮಾಡುತ್ತದೆ. ಅದರ ಜೊತೆಗೆ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದ ಪಾತ್ರಗಳನ್ನ ನೃತ್ಯದಲ್ಲಿ ಒಳಗೊಂಡಿರುವ ಮೂಲಕ ಒಂದು ನಿರ್ಮಲ ಮತ್ತು ಸಮಾನತೆಯ ಸಮಾಜದ ಪರಿಕಲ್ಪನೆಯನ್ನ ಹೊಂದಿರುವ ಅಪರೂಪದ ನೃತ್ಯ ಕಲೆ ಇದಾಗಿದೆ. ಹಾಸ್ಯವನ್ನ ಬಳಸಿಕೊಂಡು ನಾನಾ ತರದ ವೇಷಗಳನ್ನ ಹಾಕಿಕೊಂಡು ಮನೆ ಮನೆಗೆ ಹೋಗಿ ಅಲ್ಲಿ ತಮ್ಮ ಕಲೆಯನ್ನು ತೋರಿಸಿ ಅಲ್ಲಿ ಅವರು ಕೊಡುವಂತಹ ಅಕ್ಕಿಯೋ ತೆಂಗಿನಕಾಯಿಯೋ ಅಥವಾ ಒಂದಿಷ್ಟು ಹಣವನ್ನು ತಂದು ನಂತರ ಕೊನೆಯ ದಿವಸ ಅದಕ್ಕೆ ಒಂದು ಪುರುಷರ ಕಟ್ಟುವಿಕೆಯ ಪೂಜೆಯನ್ನು ಮಾಡುವಂಥದ್ದು ನಡ್ಕೊಂಡು ಬರ್ತಾ ಇದೆ. ಹಿಂದೆ ಎಲ್ಲೆಡೆಯೂ ಪ್ರಸಿದ್ಧವಾಗಿದ್ದ ಈ ಆಚರಣೆ ಈಗ ಜಿಲ್ಲೆಯ ಕೆಲವೇ ಕೆಲವು ಭಾಗಗಳಲ್ಲಿ ಮಾತ್ರ ಕಂಡುಬರುತ್ತಿದೆ. ತುಳುವರ ಕೃಷಿ ಸಂಸ್ಕೃತಿಯ ಭಾಗವಾಗಿದ್ದ ಈ ಪುರುಷರ ನೃತ್ಯ ಈಗ ಅಳಿವಿನಂಚಿನಲ್ಲಿರುವುದು ವಿಷಾದನೀಯ. ಹೀಗಾಗಿ ಸಂಸ್ಕೃತಿಯ ಭಾಗವಾಗಿರುವ ಈ ಆಚರಣೆಯನ್ನ ಉಳಿಸಿಕೊಳ್ಳುವ, ದಾಖಲೀಕರಣ ಮಾಡಿಕೊಳ್ಳುವ ಕೆಲಸವಾಗಬೇಕಿದೆ ಅನ್ನುತ್ತಾರೆ ಸಾಂಸ್ಕೃತಿಕ ತಜ್ಞರು. ಕ್ಯಾಮ್ರಾ ಪರ್ಸನ್ ಅರ್ಪಿತ್ ಜೊತೆ ಸುತನ್ ಕೇವ್ಲ ಮತ್ತು ಜಗದೀಶ್ ಬಳಂಜ. ನಮ್ಮೂರ ವಾರ್ತೆ ಎಸ್ಡಿಎಂಸಿ ಉಜಿರೆ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.